ರೈತ ಬಾಂಧವರಲ್ಲಿ ವಿನಂತಿಸ್ಕೊಳ್ಳೋದೇನೆಂದರೆ ಇಂಥ ಸುಲಭ ರೀತಿಯಲ್ಲಿ ತಯಾರಾಗುವಂಥ ಸರಳವಾಗಿ ತಯಾರು ಮಾಡೋಕ್ಕುವಂಥ ಕಡಿಮೆ ಖರ್ಚಿನಲ್ಲಿ ಪೈಸಾ ಖರ್ಚಿಲ್ಲದೆ ಬಳಸುವಂಥ ಈ ದ್ರವ ರೂಪದ ಗೊಬ್ಬರ ಒಂದು ಅದ್ಭುತವಾದಂಥ ಅಮೃತ ಜಲ ಈ ಅಮೃತ ಜಲನ ಎಲ್ಲರೂ ಬಳಸ್ಕೊಳ್ರಿ ದಯವಿಟ್ಟು ದಯವಿಟ್ಟು ಇದರ ಉಪಯೋಗ ಪಡ್ಕೊಳ್ರಿ ಆ ಕಾಂಪೋಸ್ಟ್ ಗೊಬ್ಬರಕ್ಕೂ ಈ ದ್ರಾವಣವನ್ನು ಸೇರಿಸಿದರೆ ಗೊಬ್ಬರ ಕೂಡ ಉತ್ತಮವಾಗಿ ಕಾಂಪೋಸ್ಟ್ ಆಗ್ತದೆ ಅದರಲ್ಲಿ ಗಳ ಸಂಖ್ಯೆ ಜಾಸ್ತಿ ಆಗ್ತದೆ ಪ್ರತಿದಿನ ಬೆಳಗ್ಗೆ ಸಾಯಂ ಮಧ್ಯಾಹ್ನ ಸಾಯಂಕಾಲ ಮೂರು ಬಾರಿ ಹನ್ನೆರಡು ಬಾರಿ ಕ್ಲಾಕ್ ವೈಸು ಮತ್ತು ಹನ್ನೆರಡು ಬಾರಿ ಆ್ಯಂಟಿ ಕ್ಲಾಕ್ ವೈಸು ಇದನ್ನು ತಿರುಗಿಸ್ಬೇಕು ಅಂಜರು ಭೂಮಿಯನ್ನು ಕೂಡ ಫಲವತ್ತಾಗಿಸುವಂಥ ಶಕ್ತಿ ಈ ಅಮೃತ ಜಲದಿಂದ ತಯಾರಾಗ್ತದೆ ಅದನ್ನು ರೈತ ಬಾಂಧವರಿಗೆ ನಮಸ್ಕಾರ ನಾನು ನಿಮ್ಮ ರಂಗ ಕಸ್ತೂರಿ ಮುಡುಬು ಇವತ್ತು ನಾವು ಒಂದು ವಿಶೇಷವಾದಂಥ ಅಮೃತ ಜಲದ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೀವಿ ಸಾಮಾನ್ಯವಾಗಿ ಜೀವಾಮೃತ ಎಲ್ಲರೂ ಮಾಡ್ತಾ ಇರ್ತೀವಿ ಜೀವಾಮೃತದಿಂದ ಹಲವಾರು ಥರದ ಲಾಭ ಕೂಡ ಇದೆ ಜೀವಾಮೃತನ ಕೆಲವೊಬ್ಬರಿಗೆ ಮಾಡೋಕ್ಕೆ ಅನುಕೂಲ ಇರೋಲ್ಲ ಸಗಣಿ ಗಂಜಲದ ವ್ಯವಸ್ಥೆ ಇರಲ್ಲ ಅಂಥವರು ಈ ಅಮೃತ ಜಲನ ತುಂಬ ಈಸಿಯಾಗಿ ಮಾಡ್ಕೋಬೋದು ಕೇವಲ ಒಂದು ಕೆ ಜಿ ಸಗಣಿ ಒಂದು ಲೀಟ್ರ್ ಗೋಮೂತ್ರ ಮತ್ತು ಒಂದು ಎರಡು ನೂರೈವತ್ತು ಗ್ರಾಮ್ ಬೆಲ್ಲ ಇದ್ದರೆ ಸಾಕು ಈಜಿಯಾಗಿ ಈ ಅಮೃತ ಜಲನ ತಯಾರು ಮಾಡ್ಕೋಬೋದು ನೀವು ಕೇಳ್ಬೋದು ಜೀವಾಮೃತ ಇದೆಯಲ್ಲ ಅಮೃತ ಜಲ ಯಾಕೆ ಅಂತ ಜೀವಾಮೃತಕ್ಕಿಂತಲೂ ಮುಂಚೆಯಿಂದ ಈ ಬಳಕೆಯಲ್ಲಿ ಇರುವಂಥ ಈ ಅಮೃತ ಜಲ ಇದರಲ್ಲಿ ಹಲವಾರು ವಿಶೇಷತೆಗಳಿವೆ ನಿಮಗೆ ನೋಡೋಕ್ಕೆ ಇದು ಕೇವಲ ಕಾಣಿಸ್ಬೋದು ಕೇವಲ ಒಂದು ಕೆ ಜಿ ಸಗಣಿ ಒಂದು ಲೀಟ್ರ್ ಗೋಮೂತ್ರ ಕಾಣಿಸ್ಬೋದು ಆದರೆ ಇದ್ರ ಕೆಲಸ ತುಂಬ ಇದೆ ಬಂಜರು ಭೂಮಿಯನ್ನು ಕೂಡ ಫಲವತ್ತಾಗಿಸುವಂಥ ಶಕ್ತಿ ಈ ಅಮೃತ ಜಲದಿಂದ ತಯಾರಾಗ್ತದೆ ಅದನ್ನು ಯಾವ ರೀತಿ ತಯಾರು ಮಾಡಬೇಕು ಯಾವ ರೀತಿ ಬಳಕೆ ಮಾಡಬೇಕು ಎಷ್ಟು ಪ್ರಮಾಣದಲ್ಲಿ ಭೂಮಿಗೆ ಕೊಡಬೇಕು ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿರಿ ಎಲ್ಲ ಮಾಹಿತಿನೂ ಹೇಳ್ತೀನಿ ನಮಗೆ ಈ ಅಮೃತ ಜಲ ತಯ ತಯಾರು ಮಾಡೋದಕ್ಕೆ ಒಂದು ಕೆ ಜಿ ದೇಸಿ ಹಸುವಿನ ಸಗಣಿ ಬೇಕು ಒಂದು ಲೀಟ್ರ್ ಗೋಮೂತ್ರ ಬೇಕು ಮತ್ತು ಎರಡುನೂರಿಂದ ಎರಡುನೂರೈವತ್ತು ಗ್ರಾಮ್ ಬೆಲ್ಲ ಬೇಕು ಇಷ್ಟಿದ್ರೆ ಸಾಕು ತುಂಬ ಸರಳವಾಗಿ ಈ ಅಮೃತ ಜಲನ ತಯಾರು ಮಾಡ್ಕೋಬೋದು ಮೊದಲಿಗೆ ನಾವು ಒಂದು ಕೆ ಜಿ ಸಗಣಿಯನ್ನು ಈ ಒಂದು ಟಬ್ನಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಶ್ರ ಮಾಡ್ಕೋಬೇಕು ಅಂದರೆ ಇದರಲ್ಲಿ ಯಾವುದೇ ಗಂಟುಗಳಿಲ್ಲದಂತೆ ಇದನ್ನು ಚೆನ್ನಾಗಿ ಕ್ಯೂಚ್ಕೋಬೇಕು ಇದನ್ನು ಎಷ್ಟು ಸ್ಮೂತಾಗಿ ಮಾಡ್ತೀವೋ ಅಷ್ಟು ಚೆನ್ನಾಗಿ ಪರ್ಮೆಂಟೇಷನ್ ಆಗ್ತದೆ ಇದರಲ್ಲಿ ಜೀವಾಣುಗಳ ಸಂಖ್ಯೆ ಅಭಿವೃದ್ಧಿ ಆಗ್ತದೆ ನಾವು ಇದನ್ನು ಚೆನ್ನಾಗಿ ಕ್ಯೂಚ್ಕೊಳ್ತಾ ಇದ್ದೀವಿ ನೋಡಿ ಗಂಟಿಲ್ಲದಂತೆ ಚೆನ್ನಾಗಿ ಇದನ್ನು ಕ್ಯೂಚ್ಕೊಂಡಿದ್ದೀವಿ ಈಗ ಇದರೊಳಗೆ ಒಂದು ಲೀಟ್ರ್ನಷ್ಟು ಗೋಮೂತ್ರನ ಯಾಡ್ ಮಾಡ್ತೀವಿ ಯಾರು ಮಾಡಿಬಿಟ್ಟು ಇದನ್ನು ಇನ್ನೊಂದು ಸರ್ ಚೆನ್ನಾಗಿ ಕ್ಯೂಚ್ಕೊಂಡ್ಬಿಟ್ರೆ ಇನ್ನೂ ಚೆನ್ನಾಗಿ ಬರ್ತದೆ ನೋಡಿ ಒಂದು ಲೀಟ್ರ್ನಷ್ಟು ಇದರಲ್ಲಿ ಗೋಮೂತ್ರನ ಸೇರಿಸ್ಕೊಂಡಿದ್ದೀವಿ ಇದನ್ನು ಮತ್ತೊಂದು ಸರ್ತಿ ನುಣ್ಣಗೆ ಮಾಡ್ಕೊಳ್ತೀವಿ ನಾವು ಇದನ್ನು ಎಷ್ಟು ಚೆನ್ನಾಗಿ ಕ್ಯೂಸ್ತೀವೋ ಅಷ್ಟು ಚೆನ್ನಾಗಿ ಪರ್ಮೆಂಟೇಷನ್ ಆಗ್ತದೆ ಜೀವಾಣುಗಳ ಸಂಖ್ಯೆ ಅಭಿವೃದ್ಧಿ ಆಗ್ತದೆ ಈಗ ಇದಕ್ಕೆ ಎರಡು ನೂರೈವತ್ತು ಗ್ರಾಮ್ನಷ್ಟು ಬೆಲ್ಲನ ಹಾಕ್ತೀವಿ ನಮಗೆ ಎಷ್ಟು ಕಪ್ಪು ಬೆಲ್ಲ ಇರ್ತದೋ ಅಷ್ಟು ಚೆನ್ನಾಗಿರ್ತದೆ ನೋಡಿ ಬೆಲ್ಲನೂ ಕೂಡ ಚೆನ್ನಾಗಿ ಕಿವುಚಿ ಇದರಲ್ಲಿ ಆ್ಯಡ್ ಮಾಡ್ತೀವಿ ನೋಡಿ ಸಾವಯವ ಬೆಲ್ಲ ಇದು ನೋಡಿ ಒಂದು ಕೆ ಜಿ ಸಗಣಿ ಒಂದು ಲೀಟ್ರ್ ಗೋಮೂತ್ರ ಮತ್ತು ಕಾಲು ಕೆ ಜಿ ಬೆಲ್ಲನ ಹಾಕಿ ಚೆನ್ನಾಗಿ ಮಿಶ್ರ ಮಾಡಿದ್ದೀವಿ ಈಗ ಒಂದು ಅದಕ್ಕೆ ಬಂದಿದೆ ಕಲ್ಚರು ಇದಕ್ಕೆ ನಾವು ಈಗ ನೀರನ್ನು ಆ್ಯಡ್ ಮಾಡ್ಕೋಬೇಕು ನೋಡಿ ಇದಕ್ಕೆ ಒಂದು ಏಳೆಂಟು ಲೀಟ್ರ್ ನೀರನ್ನು ಹಾಕ್ಕೊಳ್ತೀವಿ ಈ ರೀತಿ ನೀರನ್ನು ಹಾಕಿ ಇದನ್ನು ಕೋಲಿನಿಂದ ತಿರುಗಿಸ್ಬೇಕು ನೋಡಿ ಈ ರೀತಿ ತಯಾರಾದ ಮೇಲೆ ಇದನ್ನು ಮೂರು ದಿನಗಳವರೆಗೂ ಇದಕ್ಕೆ ಒಂದು ಬಟ್ಟೆ ಕಟ್ಟಿ ನೆರಳಲ್ಲಿರಬೇಕು ಮತ್ತು ದಿನಾಲು ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಈ ರೀತಿಯಾಗಿ ಕೋಲಿನಿಂದ ಹನ್ನೆರಡು ಬಾರಿ ಈ ರೀತಿ ತಿರುಗಿಸ್ಬೇಕು ಮತ್ತು ಇದಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಹನ್ನೆರಡು ಬಾರಿ ಈ ರೀತಿ ತಿರುಗಿಸ್ಬೇಕು ಅಂದರೆ ಪ್ರತಿದಿನ ಬೆಳಗ್ಗೆ ಸಾಯಂ ಮಧ್ಯಾಹ್ನ ಸಾಯಂಕಾಲ ಮೂರು ಬಾರಿ ಹನ್ನೆರಡು ಬಾರಿ ಕ್ಲಾಕ್ ವೈಸು ಮತ್ತು ಹನ್ನೆರಡು ಬಾರಿ ಆ್ಯಂಟಿ ಕ್ಲಾಕ್ ವೈಸು ಇದನ್ನು ತಿರುಗಿಸ್ಬೇಕು ಈ ರೀತಿ ಮಾಡೋದ್ರಿಂದ ಇದರಲ್ಲಿ ಅದ್ಭುತವಾದಂಥ ಜೀವಾಣುಗಳ ಅಭಿವೃದ್ಧಿ ಆಗ್ತದೆ ಮೂರು ದಿನಗಳ ನಂತರ ಇದು ಸಂಪೂರ್ಣವಾಗಿ ರೆಡಿ ಆಗ್ತದೆ ಇದನ್ನು ನಾವು ನಾಲ್ಕನೇ ದಿನಕ್ಕೆ ಒಂದು ನೂರು ಲೀಟ್ರ್ ನೀರಿನಲ್ಲಿ ಸೇರಿಸಿ ಮತ್ತೊಂದು ಸರಿ ಚೆನ್ನಾಗಿ ಮಿಶ್ರ ಮಾಡಿ ಇದನ್ನು ಡ್ರಿಪ್ಪಲ್ಲಿ ಕೊಡಬೇಕಾದ್ರೆ ಸೋಸ್ಕೊಂಡು ಕೊಡ್ಬೋದು ಇಲ್ಲ ಅರೆ ನೀರಿನ ಜೊತೆಗೆ ಒಂದು ಎಕರೆಗೆ ಇದನ್ನು ಭೂಮಿಗೆ ಕೊಡ್ಬೋದು ಅಷ್ಟೇ ಅಲ್ಲದೆ ನಾವು ಪಂಪ್ನಲ್ಲೇ ಹಾಕ್ಕೊಂಡು ನಾಜಲ್ ಬಿಚ್ಚಿ ಬುಡಕ್ ಬುಡ್ಕಂತಾನು ಹೋಗ್ಬೋದು ಯಾವುದೇ ರೀತಿ ಇದನ್ನು ಭೂಮಿಗೆ ಕೊಡಬೇಕು ಮತ್ತು ಇದನ್ನು ಸೋಸ್ಕೊಂಡು ಒಂದು ಪಂಪ್ಗೆ ಒಂದು ಲೀಟ್ರ್ನಂತೆ ಸ್ಪ್ರೇ ಕೂಡ ಕೊಡ್ಬೋದು ಇದನ್ನು ನಾವು ಹದಿನೈದು ದಿನಕ್ಕೊಂದ್ಸತಿ ನಮ್ಮ ಭೂಮಿಗೆ ಕೊಡ್ತಾಯಿದ್ರೆ ಭೂಮಿ ತುಂಬ ಫಲವತ್ತಾಗ್ತದೆ ಬಂಜರು ಭೂಮಿ ಕೂಡ ಫಲವತ್ತಾಗುವಂಥ ಶಕ್ತಿ ಈ ಅಮೃತ ಜಲದಲ್ಲಿದೆ ಇಂಥ ವಿಶೇಷವಾದಂಥ ಅಮೃತ ಜಲ ತುಂಬ ಸರಳವಾಗಿ ತಯಾರು ಮಾಡ್ಕೋಬೋದು ಮತ್ತು ತುಂಬ ಸರಳವಾಗಿ ಬಳಸ್ಕೋಬೋದು ಇದರಲ್ಲಿ ಅತ್ಯದ್ಭುತವಾದಂಥ ಜೀವಾಣುಗಳ ಅಭಿವೃದ್ಧಿ ಆಗ್ತವೆ ಇದನ್ನು ನಾವು ಪ್ರತಿ ಹದಿನೈದು ದಿನಕ್ಕೊಂದು ಸರ್ತಿ ಬಳಸ್ಕೊಂಡು ನಮ್ಮ ಬೆಳೆಗಳಲ್ಲಿ ಉತ್ತಮ ಫಲಿತಾಂಶನ ಕಾಣ್ಬೋದು ಅಷ್ಟೇ ಅಲ್ಲದೆ ನಮ್ಮ ಭೂಮಿಯಲ್ಲಿಯೂ ಕೂಡ ಒಳ್ಳೆಯ ಸುಧಾರಣೆಯನ್ನು ಕಾಣ್ಬೋದು ಜೀವಾಮೃತ ತಯಾರಿಸುವುದ್ರ ಜೊತೆಗೆ ಇದನ್ನು ನಾವು ತಯಾರಿಸ್ಕೊಂಡು ತುಂಬ ಸರಳವಾಗಿ ಬಳಸ್ಕೋಬೋದು ಅಷ್ಟೇ ಅಲ್ಲದೆ ಇದು ಕಾಂಪೋಸ್ಟ್ ಮಾಡಬೇಕಾದ್ರೆ ಆ ಕಾಂಪೋಸ್ಟ್ ಗೊಬ್ಬರಕ್ಕೂ ಈ ದ್ರಾವಣವನ್ನು ಸೇರಿಸಿದರೆ ಗೊಬ್ಬರ ಕೂಡ ಉತ್ತಮವಾಗಿ ಕಾಂಪೋಸ್ಟ್ ಆಗ್ತದೆ ಅದರಲ್ಲಿ ನ್ಯೂಟ್ರಿಯೆಂಟ್ಗಳ ಸಂಖ್ಯೆ ಜಾಸ್ತಿ ಆಗ್ತದೆ ಅಂಥ ವಿಶೇಷವಾದಂಥ ಶಕ್ತಿ ಈ ಅಮೃತ ಜಲದಲ್ಲಿದೆ ದಯವಿಟ್ಟು ಇದನ್ನು ಒಂದು ಬಾರಿ ಪ್ರಯೋಗ ಮಾಡಿ ನೋಡಿರಿ ನಿಮ್ಮ ಬೆಳೆಗಳಲ್ಲಿ ಕೇವಲ ಹದಿನೈದು ದಿನದಲ್ಲೇ ಇದ್ರ ರಿಸಲ್ಟನ್ನು ಪಡಿಬೋದು ನೀವು ಒಂದು ಬಾರಿ ತಯಾರು ಮಾಡಿದರೆ ಪ್ರತಿ ಹದಿನೈದು ದಿನಕ್ಕೊಂದ್ಸರ್ತಿ ಕಂಪಲ್ಸರಿ ಇದನ್ನು ಬಳಕೆ ಮಾಡ್ತೀರಿ ಅಂತ ಗ್ಯಾರಂಟಿ ನನಗಿದೆ ದಯವಿಟ್ಟು ಇಂಥ ಸರಳವಾದ ಪದ್ಧತಿಗಳನ್ನು ಅಳವಡಿಸ್ಕೊಳ್ರಿ ನಿಮ್ಮ ಬೆಳೆಗಳಲ್ಲಿ ಇಂಪ್ರೂವ್ ಕಾಣ್ರಿ ಅಂತ ಹೇಳ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡಿರಿ ಎಲ್ರಿಗೂ ಇದರ ಮಾಹಿತಿ ಸಿಗಲಿ ಇದರಿಂದ ಲಾಭ ಪಡಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ